सो हाय गाइस, वेलकम टू द चैनल। इवतना ब्रांड न्यू वीडियो नान निमगे पबजी मोबाइल ना टॉप 3 ग्लिचेस ना तंदिदिने। सो इस वीडियो तुम्बा इंटरेस्टिंग आगिरुत्ते एंड गंट नोडि। जोतेगे निवेनादरू चैनल गे सूपर आगिद्रे प्लीज गाइस चैनल गे कूड सब्सक्राइब माड्कोळ्ळि एंड बेल आइकन नु कूड आल अल्लि इट्कोळ्ळि। एंड इन्नु यारादरू वीडियो लाइक माडिद्रे प्लीज गाइस वीडियो ना लाइक माडि, याकंद्रे वीडियो तुम्बा इंटरेस्टिंग आगिरुत्ते। एंड इन्नोंदु हेळबेकु, नानु ग्लिचेस ना प्रमोट माड्ता इल्ल, ई तर ग्लिचेस ना यूस माड्कोंडु निमगे एनिमी ओडिबहुदु अंत नानु ई वीडियोदल्लि हेळ्ता इदीनि। ಅದಾದರೆ ನೀವು ಈ ಗ್ಲಿಚಸ್ನ ಯೂಸ್ ಮಾಡಬೇಡಿ, ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ। ನೀವೇನಾದರೂ ನಿಮ್ಮ ಫ್ರೆಂಡ್ಸ್ ಜೊತೆ ಅಂದರೆ ರೂಮ್ ಮ್ಯಾಚ್ ಆಟಾಡ್ತಾ ಇದ್ದೀರಾ ಅನ್ನೋ ಟೈಮಲ್ಲಿ ನೀವು ಈ ಗ್ಲಿಚಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಟೀಮೇಟ್ಸ್ಗೊಡಿರಿ, ಅವರಂದರೆ ರಿಪೋರ್ಟ್ ಮಾಡಲ್ಲ, ಇಲ್ಲಾಂದರೆ ನಿಮಗೆ ರಿಪೋರ್ಟ್ ಆಗೋ ಚಾನ್ಸಸ್ ಇರುತ್ತೆ। ಸೊ ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ನಾವು ಈ ವಿಡಿಯೋ ಮಾಡ್ತಾ ಇರೋದು। ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ। ಸೊ ಗೈಸ್, ಇವಾಗ ಈ ಫಸ್ಟ್ ಟ್ರಿಕ್ ಬಂದ್ಬಿಟ್ಟು ನಿಮಗೆ ಪ್ಯಾರಡೈಸ್ ರೆಸಾರ್ಟ್ ಅಲ್ಲಿ ವರ್ಕ್ ಆಗ್ತಿದೆ, ಅಂದರೆ ಸೊನಾಕ್ ಮ್ಯಾಪಲ್ಲಿ ವರ್ಕ್ ಆಗ್ತಿದೆ। ಇವಾಗ ಈ ಗ್ಲಿಚ್ ತುಂಬಾ ಪಾಪ್ಯುಲರ್ ಆಗ್ತಿದೆ, ತುಂಬಾ ಎನಿಮಿಸು ಇದ್ರಲ್ಲಿ ಅಂದರೆ ಈ ಗ್ಲಿಚ್ನ ಯೂಸ್ ಮಾಡಿಕೊಂಡು ನಿಮ್ಮನ್ನು ಕಿಲ್ ಮಾಡೋಕ್ಕೆ ಕೂಡ ಟ್ರೈ ಮಾಡ್ತಿರ್ತಾರೆ। ಇವಾಗ ಈ ಪ್ಯಾರಡೈಸ್ ರೆಸಾರ್ಟಲ್ಲಿ ಇವಾಗ ನಾನು ಮ್ಯಾಪಲ್ಲಿ ತೋರಿಸಿದೆ ಗೊತ್ತಾ, ಆ ಜಾಗದಲ್ಲಿ ಬಂದು ಎನಿಮಿಸ್ ಏನು ಮಾಡ್ತಾರೆ ಅಂದರೆ ಈ ರೀತಿ ಸ್ನೇಕ್ ಆಗಿಬಿಟ್ಟು ಪ್ರೋ ಅಂದರೆ ಸ್ನೇಕ್ ಅಲ್ಲ ಪ್ರೋನ್ ಆಗಿಬಿಟ್ಟು ಮುಂದೆಡೆ ಮೂವ್ ಮಾಡ್ತಾ ಇರ್ತಾರೆ। ಆವಾಗ ಏನಾಗುತ್ತಪ್ಪ ಅಂದರೆ ಅಲ್ಲೊಂದು ಗ್ಲಿಚ್ ವರ್ಕ್ ಆಗುತ್ತೆ, ಆ ಗ್ಲಿಚ್ ವರ್ಕ್ ಏನಾಗುತ್ತೆ ಅಂದರೆ ನೋಡ್ಬೋದು, ಇಲ್ಲಿ ಬಿಲ್ಡಿಂಗ್ ಒಳಗಡೆ ಬಂದುಬಿಡ್ತೀರ ಅಂದರೆ ಎಲ್ಲ ಟ್ರಾನ್ಸ್ಪರೆಂಟ್ ಥರ ಇರುತ್ತೆ, ನಿಮ್ಮ ಹತ್ರ ಏನಾದರೂ ಗನ್ ಇತ್ತು ಅಂದರೆ ಕಿಲ್ ಮಾಡ್ಬೋದು, ನೀವು ಎನಿಮೀಸ್ನ ಈಸಿಯಾಗಿ ಕಿಲ್ ಮಾಡ್ಬೋದು, ಅವರು ಇಲ್ಲಿ ಬರೋಕ್ಕೆ ತುಂಬಾ ಅಂದರೆ ತುಂಬ ಕಷ್ಟ ಆಗುತ್ತೆ। ನೋಡ್ತಾ ಇದ್ದೀರಾ ಎಲ್ಲ ಟ್ರಾನ್ಸ್ಪರೆಂಟ್ ಗೋಡೆಗಳ ಥರ ಕಾಣಿಸ್ತಿದೆ, ನೀವು ಇಲ್ಲಿಂದ ಈಸಿಯಾಗಿ ಕಿಲ್ ಮಾಡ್ಬೋದು। ಆಮೇಲೆ ಈ ಗ್ಲಿಚ್ನ ಎಂಡ್ ಮಾಡೋದೇನಿಲ್ಲ, ಈಸಿಯಾಗಿ ಆ ಜಾಗ ಅಂದರೆ ಇವಾಗ ನಾನು ಯಾವ ರೀತಿ ಎಕ್ಸಿಟ್ ಅದನ್ನೋ ಅದೇ ರೀತಿ ಎಕ್ಸಿಟ್ ಆದರೆ ಈ ಗ್ಲಿಚ್ ಕೂಡ ಸ್ಟಾಪ್ ಆಗೋಗ್ಬಿಡುತ್ತೆ। ಸೊ ಗೈಸ್, ಇವಾಗ ಈ ಸೆಕೆಂಡ್ ಟ್ರಿಕ್ ಬಂದ್ಬಿಟ್ಟು ಎಲ್ಲಿ ವರ್ಕ್ ಆಗ್ತಿದೆ ಅಂದರೆ ನಿಮಗೆ ಲಿವಿಕ್ ಮ್ಯಾಪಲ್ಲಿ ವರ್ಕ್ ಆಗ್ತಿದೆ, ಅದು ಬಂದ್ಬಿಟ್ಟು ಪವರ್ ಪ್ಲಾಂಟ್ ಜಾಗದಲ್ಲಿ, ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಪವರ್ ಪ್ಲಾಂಟ್ ಎಲ್ಲಿದೆ ಅಂತ। ಸೊ ಗೈಸ್, ಏನಿಲ್ಲ ಈ ಟ್ರಿಕ್ ಬಂದ್ಬಿಟ್ಟು ಈ ಮರದ ಮೇಲ್ಗಡೆ ಅಂದರೆ ಮರದ ಮೇಲ್ಗಡೆ ನೀವೇನಾದರೂ ಕುತ್ಕೊಂಡು ನಾನು ಯಾ ಅಂದರೆ ಕುತ್ಕೊಂಡು ಈ ರೀತಿ ಮೂವ್ ಆಗ್ತಾ ಇರಬೇಕು। ಸೊ ಗೈಸ್, ಈ ರೀತಿ ಮೂವ್ ಆಗ್ತಾ ಇರಬೇಕಾದ್ರಲ್ಲಿ ನೋಡ್ಬೋದಲ್ಲಿ ಒನ್ ಟೈಮ್ ನಿಮ್ಮ ಕ್ಯಾರೆಕ್ಟರ್ ಫುಲ್ಲು ಕವರ್ ಆಗಿಬಿಡುತ್ತೆ ಮರದಲ್ಲಿ। ಇವಾಗ ನೀವೇರೆಲ್ಲರೂ ಇಳಿದಿರ್ತೀರ ಅಂದ್ಕೊಳ್ಳಿ, ಪವರ್ ಪ್ಲಾಂಟಿಗೆ ಎನಿಮೀಸ್ ತುಂಬಾ ಬಂದುಬಿಟ್ರು ಅಂದರೆ ಫುಲ್ ಆಡ್ ಡ್ರಾಪ್ ಆಗೋಯ್ತು ಅನ್ನೋ ಟೈಮಲ್ಲಿ ನಿಮ್ಗೆ ಏನಾದರೂ ಗನ್ ಸಿಕ್ಲಿನ ಅಂದರೆ ಬಂದ್ಬಿಟ್ಟು ಇಲ್ಲಿ ಸೇಫ್ ಆಗಿ ಕುತ್ಕೋಬೋದು। ಅದ್ರ ಜೊತೆಗೆ ನೀವೇನಾದರೂ ಕಾನ್ಕರರಿಗೆಲ್ಲ ಪುಷ್ ಮಾಡ್ತಾ ಇದ್ದೀರಾ ಅಂದರೆ ಲಿವಿಕ್ ಮ್ಯಾಪ್ ಆಟಾಡ್ಕೊಂಡು ಕೂಡ ಪುಷ್ ಮಾಡ್ಬೋದು, ಅದೇ ಟೈಮ್ ಹಿಡಿಯುತ್ತೆ। ಏನಿಲ್ಲ ಗೈಸ್, ನೀವು ಈ ಥರ ಬಂದ್ಬಿಟ್ಟು ಕುತ್ಕೊಬೋದು, ಈಸಿಯಾಗಿ ಕಾನ್ಕರರಿಗೆ ಪುಷ್ ಮಾಡ್ಬೋದು। ಸೊ ಗೈಸ್, ಇವಾಗ ಈ ತರ್ಡ್ ಟ್ರಿಕ್ಕು ಕೂಡ ಬಂದ್ಬಿಟ್ಟು ತುಂಬಾ ಅಂದರೆ ತುಂಬ ಡೇಂಜರಸ್ಸು। ಇವಾಗ ನಿಮ್ಗೆ ಎಲ್ಲರಿಗೂ ಈ ಥರ ಮನೆಗಳು ಇಲ್ಲಾಂದರೆ ಅಲ್ಲಿ ಇಟ್ಟಿರ್ತಾರೆ ಅಂತ ಗೊತ್ತು ನಿಮಗೆ। ಇವಾಗ ಎನಿಮೀಸ್ ಏನು ಮಾಡ್ತಾರಪ್ಪ ಅಂದರೆ ಬೈಕ್ನ ತೊಗೊಂಡು ಇವಾಗ ಯಾವ ರೀತಿ ನಿಲ್ಲಿಸಿದಾರೆ ಗೊತ್ತಾ, ಇವಾಗ ನಾನು ನಿಲ್ಲಿಸಿದ್ದೀನಿ ಗೊತ್ತಾ, ಅದೇ ರೀತಿ ಎನಿಮೀಸ್ ಕೂಡ ಬೈಕ್ನ ನಿಲ್ಲಿಸ್ಬಿಟ್ಟು ಒಂದೆರಡು ಬುಲೆಟ್ನ ಫೈರ್ ಮಾಡಿಬಿಟ್ಟು ಬಿದ್ದುಬಿಡ್ತಾರೆ ಅಂದರೆ ಆ ಬೈಕ್ನ ಬಿಳಿಸ್ಬಿಟ್ಟು ಎಫ್ ಪಿ ಪಿಗೆ ಸ್ವಿಚ್ ಮಾಡ್ಕೊತಾರೆ। ಸೊ ಗೈಸ್, ಸ್ವಿಚ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ನೀವು ಇಲ್ಲಿಂದ ಫೈರ್ ಮಾಡ್ಬೋದು। ಸೊ ಗೈಸ್, ಇಲ್ಲಿಂದ ಫೈರ್ ಮಾಡಿದಾಗ ಎನಿಮೀಸಿಗೆ ಡ್ಯಾಮೇಜ್ ಆಗುತ್ತೆ, ನೇಡ್ ಎಸಿಬೋದು, ಮಾಲ್ ಎಸಿಬೋದು, ಸ್ಮೋಕ್ ಎಸಿಬೋದು, ನೀವು ಏನಾದರೂ ಎಸಿಬೋದು, ಎನಿಮೀಸ್ನ ಈಸಿಯಾಗಿ ಕಿಲ್ ಮಾಡ್ಬೋದು। ಸೊ ಗೈಸ್, ನಾನೇನು ಹೇಳ್ತೀನಿ ಅಪ್ಪ ಅಂದರೆ ಈ ಟ್ರಿಕ್ನ ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಏನಿಲ್ಲ ನಿಮಗೆ ಏನಾದರೂ ಎಲ್ಲಿಂದನಾದರೂ ಫೈರ್ ಬರ್ತಾಯಿದೆ ನೀವಲ್ಲಿ ಅಂದರೆ ನೀವಲ್ಲಿ ಪ್ರೆಸೆಂಟ್ ಆಗಿಲ್ಲ ಆದ್ರೂ ಫೈರ್ ಬರ್ತಾ ಇದೆ, ನೀವು ಕವರಲ್ಲಿ ಇದ್ದೀರಾ ಫೈರ್ ಬರ್ತಿದೆ ಅಂದರೆ ಈ ಥರ ಟ್ರಿಕ್ಸ್ನ ಯೂಸ್ ಮಾಡ್ಕೊಂಡು ಎನಿಮೀಸ್ ನಿಮ್ಮ ನೋಡಿತಿರ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿ। ಸೊ ಗೈಸ್, ಏನಿಲ್ಲ ಜಸ್ಟ್ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ಅಂದರೆ ಎಜುಕೇಷನಲ್ ಪರ್ಪಸ್ ಅಲ್ಲ, ನಿಮ್ಗೆ ಗೊತ್ತಿರಲಿ ಈ ಥರ ಟ್ರಿಕ್ಸ್ನ ಯೂಸ್ ಮಾಡ್ಕೊಂಡು ಎನಿಮೀಸ್ ನಿಮ್ಮನ್ನು ಹೊಡಿಬೋದು ಅಂತ ಈ ವಿಡಿಯೋ ಮಾಡಿದ್ದು। ನಾಳೆ ನಿಮಗೆ ಟಾಪ್ 3 ಬೆಸ್ಟ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ತರಕ್ಕೆ ಟ್ರೈ ಮಾಡ್ತೀನಿ। ಸೊ ಈ ವಿಡಿಯೋದಲ್ಲಿ ಇಷ್ಟೇ, ಬೈ ಬೈ, ಮೀಟ್ ಯು ವಿತ್ ಅ ಬ್ರ್ಯಾಂಡ್ ನ್ಯೂ ವಿಡಿಯೋ, ಅಂಟಿಲ್ ದೆನ್ ಕೀಪ್ ಪ್ಲೇಯಿಂಗ್ ಪಬ್ಜಿ।